ಮನೆ ಕತೆ ಅವ್ರ ಮನೆ ಕತೆ ಕತೆ ಕೇಳಿರಿ. ಹೌದು ಸ್ವಾಮಿ. ಸೊ ಇಂಥ ಒಂದು ಯಶಸ್ ತಂದ್ಕೊಟ್ಟ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಏನಾದ್ರು ಒಂದು ಡೆಡಿಕೇಟ್ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಟು ದ ಅದರ್ ಕಂಟೆಸ್ಟೆಂಟ್ಸ್, ಯಾಕಂದರೆ ಅವ್ರು ಇಲ್ಲದೇ ಇದ್ದಿದ್ರೆ ಬಿಗ್ ಬಾಸ್ ನಡೀತಾನೆ ಇರಲಿಲ್ಲ, ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಡಲಿಲ್ಲ ಅಂದಿದ್ರೆ ಏನೇ ಆಗಲಿ ಜಗಳ ಅಥವಾ ಫ್ರೆಂಡ್ಶಿಪ್ ಅಥವಾ ಏನೇನು ನಡೀತೋ ಅದೆಲ್ಲ ಇಲ್ಲದೆ ಯುನೋ ನೀವುಗಳು ನೋಡ್ತಾ ಇರಲಿಲ್ಲ ಅದನ್ನು. ಅವ್ರ ಮನೆ ಕತೆ ಇವ್ರ ಮನೆ ಕತೆ ಆಲ್ ಕತೆಸ್ ನೋಡಿರಿ ಅಂತಂದ್ರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಏನು ನೋಡ್ತೀರಾ ಅದು ಎಲ್ಲರ ಮನೆಯಲ್ಲೂ ದಿನ ನೋಡಲ್ಲ, ಬಟ್ ಒನ್ಸ್ ಇನ್ ಅವೇ ಅದೇ ಥರ ಯುನೋ ಎಲ್ಲರ ಮನೆಯಲ್ಲೂ ಅದು ನಡೆಯುತ್ತೆ. ಐ ವಾಂಟೆಡ್ ಟು ಸಿಂಗ್ ದ ಸಾಂಗ್ ಬಿಕಾಸ್ ಸಿನ್ಸ್ ಇಟ್ಸ್ ಅ ಡೆಡಿಕೇಶನ್, ನಾನು ಅದರಲ್ಲೊಂದು ಭಾಗಿಯಾಗಬೇಕು ಸಿಂಗಿಂಗಲ್ಲಿ ಅಂತ ಅಂದ್ಕೊಂಡೆ. ದೆನ್ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಯಾರು ಚೆನ್ನಾಗಿ ಹಾಡೋರ್ನ ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ದೆನ್ ವಿನಾಯಕ್ ಜೋಶಿ ಅವರು ಅವ್ರಿಗೆ ಫೋನ್ ಮಾಡಿದೆ, ವೈ ಡೋಂಟ್ ಯು ಸಿಂಗ್, ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವೈ ಡೋಂಟ್ ಯು ಸಿಂಗ್ ವಿತ್ ಮೀ ಅಂತ. ಸೊ ಅವರು ತಕ್ಷಣ ಒಪ್ಕೊಂಡ್ರು, ಹೀ ಲೆಫ್ಟ್ ಆಲ್ ಇಸ್ ವರ್ಕ್ ಆ್ಯಂಡ್ ಎರಡು ದಿವಸ ಪಾಪ ಬಂದು ರೆಕಾರ್ಡಿಂಗ್ ಮಾಡಿದ್ರು. ಇಷ್ಕಿ ಟಮಾರ್ ಡಿಷ್ಕಿ ಟಮಾರ್ ಅಷ್ಟಿತ್ತು. ಆಮೇಲೆ ಮುಂದೆ ಏನಪ್ಪ ಅಂತ, ಬಿಕಾಸ್ ಐ ವಾಂಟೆಡ್ ಇಟ್ ಟು ಬಿ ಒಂಥರ ನಮ್ಮ ಲೋಕಲ್ ಜನಕ್ಕೆ ಮುಟ್ಟೋ ಥರ ಏನೋ ಏನಾದ್ರು ಒಂದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ವಿನಾಯಕ್ ಜೋಶಿಗೆ ಹೇಳಿದೆ, ಇಷ್ಕಿ ಟಮಾರ್ ಡಿಷ್ಕಿ ಟಮಾರ್ ಓಕೆ, ಮತ್ತು ಮುಂದೆ ಏನು ಅಂತ. ಮತ್ತು ಅವ್ನು ಫುಲ್ ಮುಂಡ ಮೋಚ್ತು ಅಂತ. ಲೈಕ್ ಏನದು ಅವ್ನು ಅದನ್ನೇ ಹಾಕು ಚೆನ್ನಾಗಿರುತ್ತೆ ಅಂತ. ಐ ಗಿವ್ ದ ಕ್ರೆಡಿಟ್ ಟು ಮೈ ಡ್ಯಾಡ್ ಅನ್ಕೋತೀನಿ, ಇಟ್ಸ್ ಆಲ್ ಇನ್ ಮೈ ಜೀನ್ಸ್. ನಮ್ಮ ತಂದೆ ಕಡೆಯಿಂದ ಬಂದಿರೋದಂಥದ್ದೊಂದು ಹಾಡೋದೆಲ್ಲ ಸುಮ್ಮನೆ ಟ್ರೈ ಮಾಡಿದ್ದು. ಐ ಯೂಸ್ ಟು ಬಿ ಸ್ಕೂಲಲ್ಲಿದ್ದಾಗ ಕ್ವಾಯರಲ್ಲಿದ್ದೆ ಆ್ಯಂಡ್ ವೆಸ್ಟರ್ನ್ ಕ್ಲಾಸಿಕಲಲ್ಲಿ ಸ್ವಲ್ಪ ಟ್ರೈನ್ ಮಾಡಿದ್ದೆ. ಸೊ ಕಲೆಗೆ ಏನೇ ಸಂಬಂಧಪಟ್ಟಿದ್ರು ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಸೊ ಅದು ಇವತ್ತು ಹೆಲ್ಪ್ ಆಯಿತು ಅಷ್ಟೇ. ಲೈಕ್